ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಪ್ರಜಾಧ್ವನಿ. ಈ ಯಾತ್ರೆಯ 2023 ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ವಿಜಯ ಯಾತ್ರೆಯ ಕಹಳೆಯನ್ನ ಚಿಕ್ಕೋಡಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಎಐಸಿಸಿಯ ಜನರಲ್ ಸೆಕ್ರೆಟರಿಗಳು, ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಸಾಹೇಬ್ರೇ, ಒಂದೇ ಹೆಸರು ಸರ್ ಲಾಸ್ಟ್ ತಗೊಳ್ಳಲ್ಲ ಅಂದ್ರೆ ತಪ್ಪಾಗುತ್ತೆ, ಮಾಜಿ ಮುಖ್ಯಮಂತ್ರಿಗಳು, ಬಡವರ ಬಂಧು, ಎಲ್ಲ ಧರ್ಮವನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಸಮನಾದ ಹರಿಕಾರರಾದಂತ ಸಿದ್ದರಾಮಯ್ಯ ಸಾಹೇಬ್ರೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಎದುರುಗಡೆ ಕೂತ್ಕೊಂಡಂತ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪ್ರಮುಖ ನಾಯಕರೇ, ತಾಯಂದ್ರೆ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಸಹೋದರರೇ, ನನಗೆ ಗೊತ್ತು ಬೆಳಗ್ಗೆ 9 ಗಂಟೆಯಿಂದ ಪ್ರಕಾಶಣ್ಣ ಹುಕ್ಕೇರಿಯವರು, ಗಣೇಶ್ ಹುಕ್ಕೇರಿಯವರು ಮತ್ತು ಈ ಭಾಗದ ಎಲ್ಲ ನಾಯಕರು ಸತತವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಅಂತ ಬೆಳಗ್ಗೆ 9 ಗಂಟೆಯಿಂದ ಶ್ರಮಿಸಿದ್ದಾರೆ. ತಾವೆಲ್ಲರೂ ಕೂಡ ಊಟದ ಒಂದು ಟೈಮ್ ಆದರೂ ಕೂಡ ನಮ್ಮ ನಾಯಕರ ಭಾಷಣವನ್ನ ಕೇಳಬೇಕು. ಏನು ಕರ್ನಾಟಕ ರಾಜ್ಯದಲ್ಲಿ ಕಣ್ಣು ಕಾಣದಿಲ್ಲ ಕಿವಿನು ಕೇಳಿಸ್ತಾ ಅಂತ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗಿಲೇಬೇಕು ಅನ್ನುವಂತ ಸಂಕಲ್ಪ ಮಾಡ್ಲಿಕ್ಕೆ ಇವತ್ತು ತಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಾ. ಈ ತಮ್ಮ ತ್ಯಾಗಕ್ಕೆ ನಿಜವಾಗ್ಲೂ ಆ ಭಗವಂತ ಫಲವನ್ನ ಮುಂದಿನ ದಿನದಲ್ಲಿ ಕೊಡ್ತಾರೆ. ನನ್ನ ಒಂದೇ ನನ್ನ ಅಕ್ಕ ತಂಗಿಯರಿಗೆ, ತಾಯಂದ್ರಿಗೆ, ಯುವಕರಿಗೆ, ರೈತರಿಗೆ ಒಂದೇ ಒಂದು ವಿನಂತಿಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ತಂಗಿಯಾಗಿ ನನಗೆ ಗೊತ್ತು ಒಬ್ಬ ಮಹಿಳೆ ಯಾವ ಕಷ್ಟದಲ್ಲಿ ತನ್ನ ಜೀವನವನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಆಡಳಿತದಲ್ಲಿ ನಡೆಸ್ತಾ ಇದ್ದಾಳೆ ಅನ್ನುವಂತ ಸಂಕಟ ನನಗೆ ಗೊತ್ತು. ಇವತ್ತು ಸಿಲಿಂಡರ್ ಬೆಲೆ, ಇವತ್ತು ಬೇಳೆಯ ಬೆಲೆ, ಹೆಸರುಕಾಳು, ಗೋಧಿ ಹಿಟ್ಟು, ಪ್ರತಿಯೊಂದು ಬೆಲೆ ಗಗನಕ್ಕೇರಿದೆ. ನಾನು ಕಾಂಗ್ರೆಸ್ ಪಕ್ಷ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಸೋನಿಯಾ ಗಾಂಧಿ ಅವರ ಆದ್ಯತೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಡ್ಲಿಲ್ಲ ಅಂತಂದಿದ್ರೆ ಬಹುಶಃ ನನ್ನ ಹೆಣ್ಮಕ್ಕಳು ಇವತ್ತು 2 ಹೊತ್ತು ಊಟಕ್ಕೆ ಕೂಡ ಅವ್ರಿಗೆ ಗತಿ ಇರ್ಲಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತೀನಿ. ಎಲ್ಲ ಹೆಣ್ಮಕ್ಕಳಿಗೆ ಮುಂಬರುವಂತ ದಿನದಲ್ಲಿ ನಿಮಗೆ ಭವಿಷ್ಯವನ್ನ ರೂಪಿಸುವಂತ, ಬಡವರ ಬಗ್ಗೆ ಕಾಳಜಿಯನ್ನ ಹೊಂದಿದಂತ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ನೀಡಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಇರುವಂತ ಅಕ್ಕ ತಂಗಿಯರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಮ್ಮ ನಾಯಕರೆಲ್ಲ ತಯಾರಿದ್ದಾರೆ. ಮುಂಬರುವಂತ ದಿನದಲ್ಲಿ ನಾನು ಎಲ್ಲ ರೈತ ಬಾಂಧವರಿಗೆ, ಯುವಕರಿಗೆ ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡಿ. ಯಾಕಂತಂದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ನನ್ನೆಲ್ಲ ನಾಯಕರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ. ಬಹಳಷ್ಟು ಮಾತಾಡಬೇಕಾಗಿತ್ತು, ಸಮಯದ ಅಭಾವ, ಮತ್ತೆ ಮುಂದಿನ ದಿನದಲ್ಲಿ ಬಂದು ತಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.